ಕೇಂದ್ರ ಆಯುಷ್ ಸಚಿವ ಸರ್ಬಾನಂದ ಸೋನೋವಾಲ್ ಅವರು ಮುಂಬೈನಲ್ಲಿಂದು ಆಯೋಜಿಸಲಾಗಿದ್ದ ಪ್ರಾಂತೀಯ ಆಯುಷ್ ಮಿಷನ್ನ ಸಮೀಕ್ಷಾ ಸಭೆಯಲ್ಲಿ ಪಾಲ್ಗೊಂಡರು. ಸಮಾರಂಭ ಉದ್ದೇಶಿಸಿ, ಪಾರಂಪರಿಕ ವೈದ್ಯ ಪದ್ಧತಿ ಶತಮಾನಗಳಿಂದ ಭಾರತದ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ ಹಾಗೂ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಒಳಗೊಂಡ ಕೇಂದ್ರೀಕೃತ ಆರೋಗ್ಯ ವ್ಯವಸ್ಥೆಯ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದರು. ಎರಡೂ ಪದ್ಧತಿಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ. ಜಿಲ್ಲಾ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆಯುಷ್ ಯೋಗಕ್ಷೇಮ ಕೇಂದ್ರಗಳ ಮೂಲಕ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಹೆಚ್ಚು ಜನರಿಗೆ ತಲುಪಿಸಲಾಗುತ್ತಿದೆ. ಆಯುಷ್ ಮಿಷನ್ ಯಶಸ್ಸಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜೊತೆಗೂಡಿ ಕಾರ್ಯನಿರ್ವಹಿಸುವುದು ಅಗತ್ಯ. ಕೇಂದ್ರ ಸರ್ಕಾರ ನೀಡುವ ನೆರವನ್ನು ರಾಜ್ಯ ಸರ್ಕಾರ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು. ಮೂಲಸೌಕರ್ಯ ಸೃಷ್ಟಿಸುವಲ್ಲಿ ರಾಜ್ಯ ಸರ್ಕಾರಗಳು ಪ್ರಮುಖ ಪಾತ್ರ ವಹಿಸಬೇಕು ಎಂದು ಹೇಳಿದರು. स्टेट हॉस्पिटल हो, डिस्ट्रिक्ट हॉस्पिटल हो, कम्युनिटी हेल्थ सेंटर, प्राइमरी हेल्थ सेंटर, अप टू द आयुष हेल्थ एंड वेलनेस सेंटर, आयुष फार्मेसी एट ऑल लेवल, ब्लॉक लेवल, विलेज लेवल, एट ऑल लेवल, वी मस्ट मेक दिस गुड सिस्टम अवेलेबल फॉर द चॉइस ऑफ द पेशेंट, मॉडर्न एंड ट्रेडिशनल. वी हैव टू गो हैंड इन हैंड. तो इसलिए मुझे लगता है कि हम सबको मन बनानी होंगे. इसलिए भारत सरकार और प्रदेश सरकार, स्टेट गवर्नमेंट और केंद्रीय सरकार, दोनों सरकार को मिल कर ही इस कार्यक्रम को आगे बढ़ाना होगा, क्योंकि हेल्थ इज ए स्टेट सब्जेक्ट, वी ऑल अंडरस्टैंडिंग. इसलिए राज्य सरकार को भी इस सिलसिले में हम कैसे मदद करें, और इसके लिए हमारे जो मदद सही समय पे काम में कैसे आए, इस विषय को चर्चा करने के लिए आज इस बैठक को बुलाया गया है.